ಓಕೆ, ಇದು ಹಿಂದೂ ಜನಜಾಗೃತಿ ವೇದಿಕೆಯ ಮೋಹನ್ ಗೌಡ ಅವರ ಒಂದು ಅಭಿಪ್ರಾಯಗಳಾಗಿದ್ದು. ಎಸ್, ಇನ್ನು ರಾಜ್ಯದಲ್ಲಿ ಈಗಾಗಲೇ ಧರ್ಮ ದಂಗಲ್ ಯಾವ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಯಾಕಂತ ಹೇಳಿದ್ರೆ ಜಾತ್ರೆಗಳಲ್ಲಿ ಅವರಿಗೆ ಸ್ಟಾಲ್ಗಳನ್ನು ಹಾಕೋಕೆ ಬಿಡಬಾರ್ದು ಅನ್ನುವ ಒಂದು ಅಭಿಯಾನವನ್ನು ನೋಡಿದ್ರಿ. ಹಲಾಲ್ ಕಟ್ ಆಯಿತು, ಜರ್ಕಾ ಕಟ್ ಆಯಿತು, ಈಗಾಗಲೇ ಹಿಜಾಬ್ ಎಲ್ಲ ನಾವು ಕೇಳಿದ್ದೀವಿ. ಈಗ ಮತ್ತೊಂದು ಹೊಸ ರೀತಿಯ ಧರ್ಮ ದಂಗಲ್ ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಮೇ 3ರಂದು ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಮುಸ್ಲಿಮರ ಅಂಗಡಿಯಲ್ಲಿ ಚಿನ್ನ ಖರೀದಿ ಮಾಡಬಾರ್ದು ಅನ್ನುವ ಒಂದು ಕರೆ ಕೊಡಲಾಗಿದೆ. ಮುತಾಲಿಕ್ ಅವರ ಕರೆಗೆ ಆಂದೋಲನ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಸ್ಲಿಮರ ಬಳಿ ಚಿನ್ನಾಭರಣ ಖರೀದಿಸಬೇಡಿ ಅಂಥೇಳಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಕಳೆದ 2 ತಿಂಗಳಿಂದ ಜಾಗೃತಿ ಮೂಡಿಸುವಂಥ ಕೆಲಸ ನಡೀತಾ ಇದೆ. ಇದು ಜಾಗೃತಿನ, ಬೇಜವಾಬ್ದಾರಿನ ಅಥವಾ ಸಮಾಜದ ಅರಾಜಕತೆಯ ಮುಂದುವರೆದ ಭಾಗವ ಎಲ್ಲವನ್ನು ನೀವೇ ಡಿಸೈಡ್ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಅಕ್ಷಯ ತೃತಿಗೆ ಗೋಲ್ಡ್ ವಾರ್, ಮುಸ್ಲಿಂ ಚಿನ್ನಾಭರಣ ಅಂಗಡಿಗಳಿಗೆ ಹೊಡೆತ ಬೀಳುತ್ತಾ ಈ ಒಂದು ಅಭಿಯಾನದಿಂದ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಅಕ್ಷಯ ತೃತೀಯಕ್ಕೆ ಭರ್ಜರಿ ವ್ಯಾಪಾರ ಆಗುತ್ತೆ ಅವತ್ತು ಸಹಜವಾಗಿ. ಬಂಗಾರಕ್ಕೊಂಡ್ರೆ ಒಳ್ಳೆಯದು, ಅಥವಾ ಅಕ್ಷಯ ಅಂದರೆ ಕ್ಷಯವಾಗದೇ ಇರೋದು ಅಂತ, ಅಭಿವೃದ್ಧಿ ಆಗ್ತಾನೆ ಇರುತ್ತೆ, ಸಮೃದ್ಧಿ ಆಗ್ತಾ ಇರುತ್ತೆ, ಅಬಂಡೆಂಟ್ ಆಗಿರುತ್ತೆ ಅನ್ನುವ ಒಂದು ಪ್ರತೀತಿ ಇದೆ. ಹಾಗಾಗಿ ಇನ್ನು ಬಂಗಾರದ ವ್ಯಾಪಾರಕ್ಕೂ ಕೂಡ ಈ ಧರ್ಮ ದಂಗಲ್ ಮುತ್ತಿಕೊಳ್ತಾ ಇದೆ. ಬಂಗಾರದ ಬಾಯ್ಕಾಟ್ ಅಭಿಯಾನ ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತನಾಡಿದ್ದಾರೆ. ಅಕ್ಷಯ ತೃತೀಯ ಈ ಸಮಯದಲ್ಲಿ ಸಾಕಷ್ಟು ಕೇರಳದ ಮುಸ್ಲಿಂ ಮೂಲದ ಇವತ್ತು ಜ್ಯುವೆಲರ್ಸ್ ಇದ್ದಾವೆ. ಬಂಗಾರದ ಅಂಗಡಿಗಳು ಇರೋದು ಮೇಜರ್ ಕೇರಳದ ಮುಸ್ಲಿಂ ಅಂಗಡಿಗಳೇ ಇರೋದು. ಸೊ ನಾನು ಹೇಳೋದು, ಅಲ್ಲಿ ಖರೀದಿ ಮಾಡಬೇಡಿ. ಎಲ್ಲಿವರೆಗೆ ಕೇರಳದಲ್ಲಿ 800 ಜನ ಹಿಂದೂಗಳ ಕೊಲೆ ಮಾಡಿದಂಥ ಕೇರಳ ಇದು. ಆ ಏನು ಇವತ್ತು ನಾವು ಜ್ಯುವೆಲರ್ಸ್ನಲ್ಲಿ ಖರೀದಿ ಮಾಡ್ತೀವಿ, ಆ ಖರೀದಿಯ ದುಡ್ಡು ಲಾಭ ಎಲ್ಲ ಅಲ್ಲಿಯ ಮುಸ್ಲಿಂ ಸಂಘಟನೆಗಳಿಗೆ ಹೋಗುತ್ತೆ. ಹಿಂದೂಗಳ ಕೊಲೆ ಆಗ್ತಾ ಇದೆ, ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಆಗ್ತಾ ಇದೆ. ಸುಮಾರು 12,000 ಹುಡುಗಿಯರನ್ನ ಇವತ್ತು ಮುಸ್ಲಿಂ ಮತಾಂತರ ಮಾಡಿದ್ದಾರೆ. ಸೊ ನಾವು ಇವತ್ತು ಬಂಗಾರವನ್ನ ಇವತ್ತು ಜ್ಯುವೆಲರ್ಸ್ ನಲ್ಲಿ ಏನು ಆಭರಣಗಳನ್ನ ಖರೀದಿ ಮಾಡ್ತೀವಿ, ಅದೆಲ್ಲ ದುಡ್ಡವೂ ಕೂಡ ನಮ್ಮ ನಮ್ಮ ತಲೆ ಮೇಲೆ ಚಪ್ಪಡಿ ಎಳ್ಕೊಂಡಂಗೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಹಿಂದೂ ಜ್ಯುವೆಲರ್ಸ್ ಯಾರಿದ್ದಾರೆ ಅವ್ರ ಕಡೆ ಖರೀದಿ ಮಾಡಿ ಅಂತ ಅನ್ನುವಂಥ. ಓಕೆ, ಮುಸ್ಲಿಂ ಚಿನ್ನಾಭರಣ ಅಂಗಡಿಗಳಿಗೆ ಹೊಡೆತ ಬೀಳುತ್ತಾ ಇಲ್ವಾ ಗೊತ್ತಿಲ್ಲ ಈ ಅಭಿಯಾನದಿಂದ. ಆದರೆ ಪ್ರಮೋದ್ ಮುತಾಲಿಕ್ ಅವರ ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಬಹುತೇಕರು ಕೇರಳದ ಮುಸ್ಲಿಮರು ಚಿನ್ನದ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಕೇರಳದಲ್ಲಿ ಈ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೀತಾ ಇದ್ದಾವೆ, ಹಿಂದೂ ಬಹಳಷ್ಟು ಹಿಂದೂಗಳನ್ನು ಕೊಲೆ ಮಾಡಲಾಗತ್ತೆ ಮತ್ತು ಲವ್ ಜಿಹಾದ್ ಮೂಲಕ ಮತಾಂತರ ಮಾಡಲಾಗತ್ತೆ, ಹೀಗೆ ನಮ್ಮ ಧರ್ಮ ನಾಶ ಆಗ್ತಾ ಇದೆ, ನಮ್ಮ ಹಿಂದುತ್ವಕ್ಕೆ ಹೊಡೆತ ಬೀಳ್ತಾ ಇದೆ, ಹಾಗಾಗಿ ನಾವು ಅವರನ್ನು ಪುರಸ್ಕರಿಸಬಾರ್ದು, ಅವರನ್ನು ಪುರಸ್ಕರಿಸಿದರೆ ಅಥವಾ ಅವರ ವ್ಯಾಪಾರಕ್ಕೆ ನಾವು ಬೆಂಬಲ ಕೊಟ್ಟರೆ, ಅವರ ಬಳಿ ನಾವೇನಾದರೂ ಖರೀದಿ ಮಾಡಿದರೆ ಅದು ನಾವು ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ಕೊಂಡಂಗೆ ಅನ್ನೋದು ಇವರ ಒಂದು ಅಭಿಪ್ರಾಯ ಆಗಿದೆ. ಪ್ರಮೋದ್ ಮುತಾಲಿಕ್ ಅವರು ಆ ವಿಚಾರವನ್ನು ಮುಂದಿಟ್ಟು ಈ ಒಂದು ಅಭಿಯಾನಕ್ಕೆ ಕರೆ ಕೊಡ್ತಾ ಇದ್ದಾರೆ. ಯಾರೂ ಕೂಡ ಮುಸ್ಲಿಮರ ಬಳಿ ಚಿನ್ನದ ವ್ಯಾಪಾರವನ್ನು ಕೂಡ ಮಾಡಬೇಡಿ, ಅಂದರೆ ಅವ್ರ ಬಳಿ ನೀವು ಯಾವ ಸಂಪರ್ಕವನ್ನೇ ಇಟ್ಕೊಳ್ಬೇಡಿ ಅನ್ನುವ ಮಾತುಗಳನ್ನು ಹೇಳ್ದಂಗೆ ಇದೆ. ಯಾಕಂತ ಹೇಳಿದ್ರೆ ಬಹುತೇಕ ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಯುಗಾದಿಯ ಹೊಸದೊಡಕಿಗೆ ಹಲಾಲ್ ಕಟ್ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀವು ಮುಸ್ಲಿಮರ ಬಳಿ ಮಾಂಸವನ್ನು ಖರೀದಿ ಮಾಡಬೇಡಿ ಅಂತಾಯಿತು. ಮತ್ತು ಮುಸ್ಲಿಮರಿಗೆ ಇಲ್ಲಿ ಯಾವುದೇ ವ್ಯಾಪಾರ ಮಾಡದಂತೆ ಮಳಿಗೆಗಳನ್ನು ಕೊಡಬೇಡಿ, ಸ್ಟಾಲ್ಗಳನ್ನು ಹಾಕೋಕ್ಕೆ ಅವಕಾಶ ಮಾಡಿಕೊಡಬೇಡಿ ಅನ್ನುವ ಅಭಿಯಾನಗಳು ಶುರುವಾಯಿತು. ತದನಂತರ ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಸಮವಸ್ತ್ರದ ವಿಚಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ದಂಗಲ್ ಶುರುವಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಲಾಲ್, ಹಿಜಾಬ್, ಈಗ ಮತ್ತೊಂದು ವಿಚಾರ, ಮತ್ತು ಆಜಾನ್ ವಿಚಾರವಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಇನ್ನೂ ಕೂಡ ಅದು ಚಾಲ್ತಿಯಲ್ಲಿದೆ.